ವೆಲ್ಕಮ್ ಟು ಕರ್ನಾಟಕ ಅಂಡ್ ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್. ನಾವು ಇವತ್ತು ನೋಡ್ತಾ ಇದೀವಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಲ್ಲಿ ನಡೀತಿರ್ತಕ್ಕಂಥ ರಿಕ್ರೂಟ್ಮೆಂಟ್ ಬಗ್ಗೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂಡರ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆರ್ಗನೈಸೇಷನ್ ಗಳಿದ್ದು ಅವುಗಳಿಗೆ ಬೇಕಾದಂತ ನೇಮಕಾತಿ ಈ ರೀತಿಯಾಗಿದೆ. ಒಂದು ಸೆಂಟ್ರಲ್ ವಾಟರ್ ಕಮಿಷನ್ ಜೂನಿಯರ್ ಇಂಜಿನಿಯರ್ ಪೋಸ್ಟ್ ಖಾಲಿ ಇದ್ದು ಅದರಲ್ಲಿ ಸಿವಿಲ್ ಹಾಗೆ ಮೆಕ್ಯಾನಿಕಲ್ ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಜೂನಿಯರ್ ಇಂಜಿನಿಯರ್ ಸಿವಿಲ್ ಹಾಗೆ ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ಎಲೆಕ್ಟ್ರಿಕಲ್ ಜೂನಿಯರ್ ಇಂಜಿನಿಯರ್ ನ ರಿಕ್ರೂಟ್ಮೆಂಟ್ ಮಾಡ್ಕೋತಾ ಇದಾರೆ. ಮತ್ತೆ ಇನ್ನುಳಿದ ಪೋಸ್ಟ್ ಆರ್ಗನೈಸೇಷನ್ ಹಾಗೆ ಪೋಸ್ಟ್ ಗಳು ಈ ರೀತಿಯಾಗಿದೆ. ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಲ್ಲಿ ಜೂನಿಯರ್ ಇಂಜಿನಿಯರ್ ಹಾಗೆ ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸಸ್ ಅಲ್ಲಿ ಜೂನಿಯರ್ ಇಂಜಿನಿಯರ್ ಪೊಸಿಷನ್ ಗೆ ಸಿವಿಲ್ ಎಲೆಕ್ಟ್ರಿಕಲ್ ಹಾಗೂ ಮೆಕ್ಯಾನಿಕಲ್ ಮತ್ತೆ ಕ್ವಾಂಟಿಟಿ ಸರ್ವೈಂಗ್ ಅಂಡ್ ಕಾಂಟ್ರಾಕ್ಟ್ಸ್ ಬ್ಯಾಕ್ ಗ್ರೌಂಡ್ ಇರೋರನ್ನ ಭರ್ತಿ ಮಾಡ್ಕೋತಾ ಇದ್ದಾರೆ. ದ ಫರಕ್ಕ ಬ್ಯಾರೀಸ್ ಪ್ರೊಜೆಕ್ಟ್ ಅಲ್ಲಿ ಜೂನಿಯರ್ ಇಂಜಿನಿಯರ್ ಮೂರು ಪೋಸ್ಟ್ ಗಳು, ಅದರಲ್ಲಿ ಸಿವಿಲ್ ಎಲೆಕ್ಟ್ರಿಕಲ್ ಹಾಗೂ ಮೆಕ್ಯಾನಿಕಲ್ ಅವ್ರನ್ನ ಭರ್ತಿ ಮಾಡ್ಕೋತಾ ಇದ್ದಾರೆ. ಮತ್ತೆ ಇನ್ನುಳಿದ ಪೋಸ್ಟ್ ಗಳು ಹಾಗೆ ಆರ್ಗನೈಸೇಷನ್ ಈ ರೀತಿಯಾಗಿದೆ. ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರಿಗೆ ಜೂನಿಯರ್ ಇಂಜಿನಿಯರ್ ಸಿವಿಲ್ ಬ್ಯಾಕ್ ಗ್ರೌಂಡ್, ಹಾಗೆ ಸೆಂಟ್ರಲ್ ವಾಟರ್ ಅಂಡ್ ಪವರ್ ರಿಸರ್ಚ್ ಸ್ಟೇಷನ್ ನಲ್ಲಿ ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಬ್ಯಾಕ್ ಗ್ರೌಂಡ್ ಇರೋರನ್ನ ಜೂನಿಯರ್ ಇಂಜಿನಿಯರ್ ಆಗಿ ಆಯ್ಕೆ ಮಾಡ್ಕೋತಾ ಇದ್ದಾರೆ. ಹಾಗೆ ಡೈರೆಕ್ಟರೇಟ್ ಆಫ್ ಕ್ವಾಲಿಟಿ ಅಶ್ಯೂರೆನ್ಸ್ ನಾವೆಲ್ಲಲ್ಲಿ ಜೂನಿಯರ್ ಇಂಜಿನಿಯರ್ ಮೆಕ್ಯಾನಿಕಲ್ ಹಾಗೆ ಎಲೆಕ್ಟ್ರಿಕಲ್ ಬ್ಯಾಕ್ ಗ್ರೌಂಡ್ ಇರೋರು, ನ್ಯಾಷನಲ್ ಟೆಕ್ನಿಕಲ್ ರಿಸರ್ಚ್ ಆರ್ಗನೈಸೇಷನ್ ಅಲ್ಲಿ ಜೂನಿಯರ್ ಇಂಜಿನಿಯರ್ ಸಿವಿಲ್ ಎಲೆಕ್ಟ್ರಿಕಲ್ ಹಾಗೆ ಮೆಕ್ಯಾನಿಕಲ್ ಬ್ಯಾಕ್ ಗ್ರೌಂಡ್ ಇರೋರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಬನ್ನಿ ನಂಬರ್ ಆಫ್ ವೇಕೆನ್ಸೀಸ್ ನೋಡೋಣ. ಇಲ್ಲಿ ನಂಬರ್ ಆಫ್ ವೇಕೆನ್ಸೀಸ್ ಬಂದ್ಬಿಟ್ಟು ಇನ್ನೂ ಡಿಸ್ಕ್ಲೋಸ್ ಆಗಿಲ್ಲ, ಇನ್ನು ಡಿಸ್ಕ್ಲೋಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹಾಗೆ ಎಲಿಜಿಬಿಲಿಟಿ ಡೀಟೇಲ್ಸ್ ಈ ರೀತಿಯಾಗಿದೆ. ಎಜುಕೇಷನಲ್ ಕ್ವಾಲಿಫಿಕೇಶನ್ಸ್ ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಆಗಿರ್ತಕ್ಕದ್ದು. ಏಜ್ ಲಿಮಿಟ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 32 ವರ್ಷ ಇದೆ. ಆಸ್ ಆನ್ ದ ಡೇಟ್ ಆಫ್ 1st January 2018 ಆ ಡೇಟ್ಗೆ ನಿಮ್ ಏಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 32 ವರ್ಷ ಆಗಿರ್ತಕ್ಕದ್ದು. ಮತ್ತೆ ಅಪ್ಲಿಕೇಶನ್ ಫೀಸ್ SC ST PWD ಎಕ್ಸ್ ಸರ್ವಿಸ್ಮೆನ್ ಎಕ್ಸೆಂಪ್ಟೆಡ್ ಅಂದ್ರೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸ್ ಇಲ್ಲ. ಜನರಲ್ ಹಾಗೂ OBC ಅವರಿಗೆ ಒಂದು 100 ರೂಪಾಯಿಗಳು ಅಪ್ಲಿಕೇಶನ್ ಫೀಸ್ ಆಗಿದ್ದು. ಸೆಲೆಕ್ಷನ್ ಪ್ರೊಸೆಸ್ ಈ ರೀತಿಯಾಗಿದೆ. ನಿಮ್ದು ರಿಟರ್ನ್ ಎಕ್ಸಾಮ್ ಆಗುತ್ತೆ, ಅದ ನಂತರ ಇಂಟರ್ವ್ಯೂನ ಕಂಡಕ್ಟ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಲಾಗುತ್ತೆ. ಯಾವ ರೀತಿಯಾಗಿ ಇದೊಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವೇಕೆನ್ಸಿನ ಅಪ್ಲೈ ಮಾಡಬೇಕಪ್ಪ ಅಂತಂದ್ರೆ, ಇಂಟರೆಸ್ಟೆಡ್ ಕ್ಯಾಂಡಿಡೇಟ್ ಅವ್ರ ಆಫಿಷಿಯಲ್ ವೆಬ್ಸೈಟ್ ಆದಂತ SSC ರಿಕ್ರೂಟ್ಮೆಂಟ್ SSC.NIC.in ಗೆ ಹೋಗ್ಬಿಟ್ಟು ಅಪ್ಲೈ ಆನ್ಲೈನ್ ಅಂದ್ರೆ ಆನ್ಲೈನ್ ಅಪ್ಲೈ ಮಾಡಬೇಕಾಗುತ್ತೆ. ಮತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಅಂದ್ರೆ ನೋಟಿಫಿಕೇಶನ್ ರಿಲೀಸ್ ಆಗಿರೋದು 1st February 2019 ಇಂದ, ನೀವು ಅವತ್ತಿಂದ ಇದನ್ನ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದು. ಮತ್ತೆ ಕ್ಲೋಸ್ ಆಗ್ತಿರುವಂತ ಡೇಟ್ 25th February 2019. ಇಂಪಾರ್ಟೆಂಟ್ ಲಿಂಕ್ಸ್ ಗಳು ಅಂದ್ರೆ ಅಡ್ವರ್ಟೈಸ್ಮೆಂಟ್ ಅಥವಾ ನೋಟಿಫಿಕೇಶನ್ಸ್ ಮತ್ತೆ ವೆಬ್ಸೈಟ್ ಲಿಂಕ್ ಅನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆದ್ಮೇಲೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ವಿ. ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗ್ಬಿಟ್ಟು ಓದ್ಕೊಳ್ಳಿ. ನಿಮಗೆ ಇದಕ್ಕೆ ಎಲಿಜಿಬಲ್ ಆಗಿದ್ರೆ ಅಪ್ಲೈ ಮಾಡಿಬಿಟ್ಟು ಇದೊಂದು ಒಳ್ಳೆ ಅವಕಾಶ ಇದೆ, ಉಪಯೋಗ ಪಡೆದುಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಮತ್ತಷ್ಟು ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್, ಮತ್ತೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಯಾರಾದರೂ ಜಾಬ್ ನೋಡ್ತಾ ಇದ್ರೆ ಅವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.